ಎಸ್ ಮುಂದಿನ ಕ್ಷೇತ್ರ ರಾಮನಗರ ವಿಧಾನಸಭಾ ಕ್ಷೇತ್ರ ಸೊ ಮಾಜಿ ಸಿ ಎಂ ಕುಮಾರಸ್ವಾಮಿಯವರ ಇಂದಿನ ಕ್ಷೇತ್ರ ಈಗ ಹಾಲಿಯಾಗಿಲ್ಲ ಅವರು ಸೊ ಅನಿತಾ ಕುಮಾರಸ್ವಾಮಿ ಅಲ್ಲಿನ ಎಮ್ ಎಲ್ ಎ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅನಿತಾ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದಂತೆ ಕಾಣಿಸ್ತಾ ಇದೆ ಅಧಿಕೃತವಾಗಿ ಪಟ್ಟಿ ಬಿಡುಗಡೆಗೂ ಮುನ್ನವೇ ಏನು ರಾಮನಗರದಲ್ಲಿ ಪಂಚರತ್ನ ಯಾತ್ರೆ ನಡೀತು ಕುಮಾರಸ್ವಾಮಿಯವರ ಬರ್ತ್ಡೇ ದಿನ ಅವತ್ತೇ ನಿಖಿಲ್ ಅವರು ನೆಕ್ಸ್ಟ್ ರಾಮನಗರ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದರು ಎಲ್ರಿಗೂ ಒಂದು ರೀತಿ ಶಾಕ್ ಕೊಟ್ಟರು ಏನಪ್ಪ ಇದು ಅಪ್ಪ ತಾಯಿ ಅಮ್ಮ ಏನು ಮಗನ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರಲ್ಲ ಅಂತ ಸೊ ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಹೆಸರು ಈಗ ಅಧಿಕೃತ ಆಗಿದೆ ಪಟ್ಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಮನಗರದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ಜೆ ಡಿ ಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಸೊ ಇಂದ ಹಿಂದೆ ಸೋತಿದ್ರು ಇಕ್ಬಾಲ್ ಅನ್ಸಾರಿ ಸೊ ಇಕ್ಬಾಲ್ ಅನ್ಸಾರಿ ಇಕ್ಬಾಲ್ ಹುಸೇನ್ ಸಾರಿ ಇಕ್ಬಾಲ್ ಹುಸೇನ್ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅವರಿಗೆ ಕೊಡ್ತಾರೆ ಬಹುಶಃ ಬೇರೆ ಯಾರು ಯಾಕೆಂದರೆ ಈ ಹಿಂದೆ ಸೋತಿದ್ದು ಪಾಪ ಕುಮಾರಸ್ವಾಮಿ ವಿರುದ್ಧ ಸೋತಿದ್ರು ಒಂದು ಇಪ್ಪತ್ತ ನಾಲ್ಕು ಸಾವಿರ ಮತಗಳ ಅಂತರದ ಹೆಚ್ಚು ಕಮ್ಮಿಯಾಗಿ ಹಾಗಾಗಿ ಈಗ ನೆಕ್ಸ್ಟ್ ಅವರೇ ಆಸ್ಪಿರೆಂಟ್ ಆಗಿದ್ರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಇನ್ನು ಬಿ ಜೆ ಪಿಯಿಂದ ಇಂಟ್ರೆಸ್ಟಿಂಗ್ ಕ್ಯಾಂಡಿಟು ಸೊ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ರಾಮನಗರದಲ್ಲಿ ರಿಸಲ್ಟ್ನ ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಗೌತಮ್ ಗೌಡ ಟಿಕೆಟ್ ಕೇಳ್ತಾ ಇದ್ದಾರೆ ಬಹುತೇಕ ಅವ್ರಿಗೆ ಟಿಕೆಟ್ ಸಿಗಬಹುದು ಜೊತೆಗೆ ಸೊ ನಾನು ಅದಕ್ಕೆ ಹೇಳೋ ನನ್ನ ಗೌತಮ್ ಗೌಡ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಯಾಕೆ ಅಂತ ಹೇಳಿದೆ ಅಂದರೆ ಅದಕ್ಕೆ ಗೌಡ್ರ ಮಗ ಅನ್ನೋ ಕಾರಣಕ್ಕಾಗಿ ಹೌದು ಸೊ ಗೌಡ್ರ ಮಗ ಇಲ್ಲಿ ಬಿ ಜೆ ಪಿಯಿಂದ ಕಾಮನ್ ರಾಮನಗರ ಅಂದರೆ ಕೆಲವೊಂದಿಷ್ಟು ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಜಾಸ್ತಿ ನೋಡಿದ್ವಿ ನಾವು ಕಳೆದ ಸಾಕಷ್ಟು ವರ್ಷಗಳಿಂದ ಕುಮಾರಸ್ವಾಮಿ ಅವರು ನಿರಂತರವಾಗಿ ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ ಎಕ್ಸೆಪ್ಟು ಅವರು ಲೋಕಸಭೆಗೆ ಹೋದ್ಮೇಲೆ ಅಲ್ಲಿ ಮಂಜೂರನ್ನ ನಿಲ್ಲಿಸಿ ಗೆಲ್ಸಿ ರಾಜವ್ರನ್ನ ನಿಲ್ಲಿಸಿ ಗೆಲ್ಸಿದ್ರು ಅದಾದ ನಂತರ ಮತ್ತೆ ಇವರೇ ಬಂದರು ಸೊ ಈಗ ಏನಾದರೂ ಮಾಡಿ ನಾವು ಚುನಾವಣೆ ಮಾಡಲೇಬೇಕು ಅಂತ ಜೆ ಡಿ ಎಸ್ ವಿರುದ್ಧವಾಗಿ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಡ್ಜಸ್ಟ್ಮೆಂಟ್ ಎಲ್ಲ ಮುಗಿದ ಅಧ್ಯಾಯ ಅಂತ ಬಿಜೆಪಿ ಸಭೆ ಮಾಡಿ ಬ್ಯಾಟ್ರೆಂಪುರ್ ಕೃಷ್ಣ ಬೈರೇಗೌಡರು ಈ ಚೊಲರಾಯಸ್ವಾಮಿ ಸ್ವಾಮಿ ಸ್ವಾಮಿ ನೀವು ಮಿನಿಸ್ಟರ್ ಲೆವೆಲ್ ಅಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವೀಗ ಸಿಎಂ ಲೆವೆಲ್ ಸಿಎಂ ಲೆವೆಲ್ ಕೆಪಿಸಿಸಿ ಅಧ್ಯಕ್ಷರೇ ಅವ್ರ ಜಿಲ್ಲೆ ನಾಲ್ಕರಲ್ಲಿ ಗೆಲ್ಸಾಕ್ ಆಲಿಲ್ಲ ಒಂದ್ ಗೆದ್ಕೊಂಡವ್ರ ಕನಕ್ಪುರ ಉಳಿದ್ ಜೆಡಿಎಸ್ ಗೆದ್ದವೇ ಇನ್ಯಾವ್ ಸಿಮಿ ಸಿಎಂ ಆಯ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಾರೆ ಪಾಟೀಲ್ ಪ್ರಶ್ನೆ ಮಾಡ್ತಾರೆ ಅಲ್ವಾ ಊರಲ್ಲೇ ತಾಕತ್ ಪ್ರದರ್ಶನ ಮಾಡ್ದೆ ಹೊರಗಡೆ ಮಾಡಿದ್ರೇನು ಫಸ್ಟ್ ರಾಮನಗರದಲ್ಲಿ ನಾಲ್ಕಕ್ಕೆ ನಾಲ್ಕು ಟ್ರೈ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕಬೇ ಬರೀ ಮಿನಿಸ್ಟರ್ ಅಲ್ಲ ಸಿಎಂ ಈಗ ಸಿಎಂ ಅಭ್ಯರ್ಥಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಡಿ ಡಿ ಕೆ ಶಿವಕುಮಾರ್ ಈಗ ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಜೆಡಿಎಸ್ ಕಾಂಗ್ರೆಸ್ ಇಂದ ಇಕ್ಬಾಲ್ ಹುಸೇನ್ ಎಕ್ಸ್ ಎಂ ಎಲ್ ಎ ರಾಜು ಬಿಜೆಪಿಯಿಂದ ಬಹುತೇಕ ಗೌತಮ್ ಗೌಡ ಈಗ ಕೆಆರ್ ಎಸ್ ಕ್ಯಾಂಡಿಡೇಟ್ ಇದ್ದಾರೆ ಆಪ್ ಕ್ಯಾಂಡಿಡೇಟ್ ಕೂಡ ಅಲ್ಲಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಏನಾರ ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ಓಟ್ ತಕೊಂಡ್ರೆ ಕಾಂಗ್ರೆಸ್ ಅನುಕೂಲ ಆಗ್ಬೋದು ಇಲ್ಲಿ ಸಿಎಂ ಲಿಂಗಪ್ಪ ಅಂಬರೀಶ್ ಅವ್ರನ್ನ ಸೋಲ್ಸಿದ್ರು ನಿಮ್ಗೆ ಗೊತ್ತಿರ್ಲಿ ಅಂಬರೀಶ್ ಜನತಾ ದಳದ ಅಭ್ಯರ್ಥಿ ರೆಬಲ್ ಸ್ಟಾರ್ ಅಂಬರೀಶ್ ಲಿಂಗಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಅಂಬರೀಶ್ ನ ಸೋಲ್ಸ್ಬಿಟ್ರು ಕಾಂಗ್ರೆಸ್ ಗೆಲ್ತು ರಾಜಕಾರಣ ಇದೆಯಲ್ಲ ಬಹಳ ರೋಚಕ ಇಲ್ಲಿ ಎಸ್ ಕುಮಾರ್ ಸ್ವಾಮಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಗೆದ್ರು ನಲ್ವತ್ತೊಂಬತ್ತು ಸಾವಿರ ಓಟಲ್ಲಿ ಅಲ್ಲಿ ಅವತ್ತೇನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ಲಿಲ್ಲ ಕಾಂಗ್ರೆಸ್ ಅವರು ಬಿಜೆಪಿ ಸಾವಿರ ರುದ್ರೇಶಾಪ ಗೆದ್ರು ಮಮತಾ ನಿಚಾನಿ ಐತಿ ರಾಮಕೃಷ್ಣ ಹೆಗಡೆ ಅವರು ಮಗಳು ಕಂಟೆಸ್ಟ್ ಮಾಡಿರಲಿಲ್ಲ ಕಾಂಗ್ರೆಸ್ ಚುನಾವಣೆಯಲ್ಲಿ ಮರ್ದೇವ್ರು ಲೀಡರ್ ಸೋತ್ರು ಅವರೆಲ್ಲ ತೀರ್ಕೊಂಡಿದ್ದಾರೆ ಈಗ ಮೊನ್ನೆ ಚುನಾವಣೆ ಗೆದ್ದಿರೋದು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ರೆ ಕತೆ ಬೇರೆ ಆಗಿರೋದು ಎರಡನೇದು ಇಕ್ಬಾಲ್ ಹುಸೇನ್ ಅಥವಾ ಡಾಕ್ಟರ್ ರಾಜು ಇನ್ನು ಡಿ ಕೆ ಶಿವಕುಮಾರ್ ಜ್ಯೋತಿಷ ಬಾಳ ನಂಬ್ತಾರೆ ಕುಮಾರಸ್ವಾಮಿ ಅವರ ತರ ನೀವು ರಾಮನಗರ ಕ್ಷೇತ್ರದಿಂದ ನಿಂತು ಗೆದ್ದರೆ ಸಿಎಂ ಆಗ್ತೀರಾ ಅಂದ್ರೆ ಬಿಡ್ತಾರೆ ನಿಂತ ಶಿವಕುಮಾರ್ ಎಲ್ಲ ಹೇಳೋರಲ್ಲ ಅಣ್ಣ ಡಿ ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಡ ನೀನ್ ಸಿಎಂ ಗೆಲ್ಬೇಕು ನೀನ್ ಗೆಲ್ಲಬೇಕು ಗೆಲ್ಸ್ಬೇಕು ನೀನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ರೆ ನಮ್ ಕತೆ ಏನು ಅಂತ ಇವ್ ಮಾಗಡಿ ಬಾಲಕೃಷ್ಣ ಅವರು ಚೆಲವಣ್ಣ ಅವ್ರೆಲ್ಲ ಜೋರಾಗಿ ಹೇಳೋರೆ ಬೇಡ 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 ಅಂತ ಡಿ ಕೆ ಶಿವಕುಮಾರ್ ಸಿಟ್ಟಾಗಿ ರಾಜಕೀಯ ಮಾಡಿದ್ರೆ ಕನಕಪುರ ರಾಮನಗರ ಮಾಗಡಿಯಲ್ಲಿ ಕಾಂಗ್ರೆಸ್ ಅನುಕೂಲ ಆಗ್ಬಹುದು ಗೆಲ್ದಲು ಏನು ಶಿವನ್ ಕುಮಾರ್ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಸೋಲ್ತಾರ ನಿಖಿಲ್ ಮಂಡ್ಯ ಎಲೆಕ್ಷನ್ ಸೋತಿದ್ದಾರೆ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಸೋತವ್ರೆ ಕುಮಾರಸ್ವಾಮಿ ಸಾತ್ನೂರಲ್ಲಿ ತೊಂಬತ್ತೊಂಬತ್ತು ಚುನಾವಣೆಯಲ್ಲಿ ಸೋತವ್ರೆ ಚುನಾವಣೆಯನ್ನ ಲೋಕಸಭೆ ಬೈಲಕ್ಷನ್ ಅಲ್ಲಿ ಡಿಕೆನೂ ಸೋತವ್ರೆ ಎಂಬತ್ತೈದರಲ್ಲಿ ಡಿಕೆ ಶಿವಕುಮಾರ್ ಸೋಲ್ತವ್ರೆ ಗೆಲುವು ಯಾರಪ್ಪನ ಮನೆ ಬಟ್ ಸದ್ಯದ ರಾಮರ ರಾಜಕಾರಣ ಸನ್ನಿವೇಶದಲ್ಲಿ ಬಿಜೆಪಿಯವರು ಇಪ್ಪತ್ತೈದ ಮೂವತ್ ಸಾವಿರ ಓಟ್ ತೆಗೆದುಕೊಂಡರೆ ಈ ಗೌತಮ್ ಏನು ಅಂತಂದ್ರೆ ಓಟ್ ತಗೋಬಿಟ್ರೆ ಸೋಲಿ ಪರವಾಗಿಲ್ಲ ನಾನು ನಲ್ವತ್ತು ಸಾವಿರ ಓಟ್ ತಗೊಂಡ್ರೆ ನಿಖಿಲ್ ಸೋಲ್ತಾರೆ ಅಲ್ಲಿ ಇಕ್ಪಾಲ್ ಹುಸಾನ್ ಗೆಲ್ತಾರೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಗೆಲ್ತಾರೆ ನಾನ್ ನೆಕ್ಸ್ಟ್ ಲೋಕಸಭೆಗೆ ಡಿ ಕೆ ಸುರೇಶ್ ವಿರುದ್ಧ ಗೆಲ್ತೀನಿ ಅಂತ ಯಾರೋ ಗೌತಮ್ ಗೌಡ ನೆಕ್ಸ್ಟ್ ಪ್ಲಾನ್ ಹೌದು ಡಿ ಕೆ ಸುರೇಶ್ ನೆಕ್ಸ್ಟ್ ಲೋಕಸಭೆ ಈಸಿ ಇಲ್ಲ ಆರ್ ಆರ್ ನಗರ ಬ್ಯಾಂಗ್ಳೂರ್ ಸೌತ್ ಆನೇಕಲ್ ಕಲ್ ಓಟೆ ನಿಮ್ಗೆ ಹತ್ತು ಲಕ್ಷ ದಾಡ್ತದೆ ಹತ್ತರಿಂದ ಹದಿನೈದು ಲಕ್ಷ ಹೋಯ್ತದೆ ಈ ಕನಕ್ಪುರ ಕುಣಿಗಲ್ಲು ಮಾಗಡಿ ಚನ್ನಪಟ್ಟಣ ಕನಕ್ ರಾಮನಗರ ಸೇರಿದ್ರೆ ನಿಮ್ಗೆ ಸಿಗದ ಎಷ್ಟು ಅಲ್ಲಿ ಹತ್ತು ಲಕ್ಷ ಆ ಜಾಸ್ತಿ ಐತೆ ಆ ಬರಲ್ಲ ಸುರೇಶ್ ಮುದ್ದನ್ ಮುದ್ದನ್ಮೇಗ್ರ ಬಿಜೆಪಿ ಕಂಟೆಸ್ಟ್ ಗೆದ್ರೆ ಯೋಗೇಶ್ವರ್ ವರ್ಕೌಟ್ ಮಾಡಿದ್ರೆ ಗೌತಮ್ ಸರ್ ರಾಮನಗರ ಓಟ್ ತಗೊಂಡಿದ್ರೆ ಆರಾಮಾಗಿ ಬೆಂಗಳೂರು ಗ್ರಾಮ ಮಾತ್ರ ಬಿಜೆಪಿ ಗೆತ್ಕೋಬಹುದು ಸೊ ಇವೆಲ್ಲ ಇದೆ ರಾಮನಗರ ಇದೀವಿ ರಾಮನಗರದಲ್ಲಿ ಅನಿತಾ ಆಗಿರೋ ಸೋಲ್ತಿದ್ರು ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ಆಫ್ ಅನಿತಾ ನಿಖಿಲ್ ಅನ್ನೋ ಗೊಂದಾಯಿತು ರಾಮನಗರ ಚುನಾವಣೆಯಲ್ಲಿ ಅನಿತಾ ಸ್ವಾಮಿ ಅವರ ಕ್ಯಾಂಡಿಡೇಟ್ ಆಗಿದ್ರೆ ಸೋಲ್ತಿದ್ರು ನಿಖಿಲ್ ಬಂದಿರೋ ಕಾರಣ ಗೆಲುವಿನ ನಿರೀಕ್ಷೆ ಇದೆ ಡಿ ಕೆ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ರೆ ಆಚೆ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಸದ್ಯಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ರಾಮನಗರ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ